ಹಾಯ್, ನಮಸ್ಕಾರ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇವತ್ತು ನನ್ನ ಮುಂದೆ ಐಕೋ 90 ಸ್ಮಾರ್ಟ್ ಫೋನ್ ಇರುವಂತದ್ದು. 90 ಅಲ್ಲ, 9T. ಈ ಒಂದು ಸ್ಮಾರ್ಟ್ ಫೋನ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಫೋನ್ ಅಲ್ಲಿ ಎರಡು ಪ್ರೊಸೆಸರ್ ಇರುವಂತದ್ದು. ಒಂದು ಸ್ನ್ಯಾಪ್ಡ್ರಾಗನ್ ಇಂದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಆಗಿರುವಂತ 8+ Gen 1, ಕ್ರೇಜಿ ಪವರ್ಫುಲ್ ಪ್ರೊಸೆಸರ್. ಮತ್ತು ಇನ್ನೊಂದು ಪ್ರೊಸೆಸರ್ ಇದೆ, ಅದ್ರ ಬಗ್ಗೆ ಮೇಲೆ ಮಾತನಾಡ್ತೀನಿ ನಾನು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನ್ನಿಸ್ದಂಗೆ ಒಂದು ಸ್ಮಾರ್ಟ್ ಫೋನ್ ಸುಮಾರು 50,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಸುಮಾರು 47,000-48,000 ರೂಪಾಯಿ ಒಂದು ಫೋನ್ ಪರ್ಚೇಸ್ ಮಾಡ್ಬೋದು. ಆ ಒಂದು ಪ್ರೈಸ್ ರೇಂಜ್ಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ? ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಕಲಿ ಕ್ರೇಜಿ ಬಿಲ್ಡನ್ನು ಹೊಂದಿರುವಂಥ ಫೋನ್ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಇದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ಮತ್ತು ವಾರಂಟಿ ಕಾರ್ಡ್, ಮತ್ತು ಒಂದು ಪೋಸ್ಟರ್ ಕೂಡ ಇರುವಂಥದ್ದು, ಕಾರಿನ ಪೋಸ್ಟರು. ಸೊ ನೋಡ್ತಾ ಇದ್ದೀರಾ. ಅದರ ಕೆಳಗಡೆ ನಿಮಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಮತ್ತು ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೂಡ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಇದಾಗಿರುವಂಥದ್ದು. ಅದರ ಕೆಳಗಡೆ ಲಿಟ್ರಲಿ 120 ವ್ಯಾಟ್ ಒಂದು ದೊಡ್ಡ ಚಾರ್ಜಿಂಗ್ ಬ್ರಿಕ್ಕನ್ನು ಕೊಟ್ಟಿರುವಂಥದ್ದು. 120 ವ್ಯಾಟ್, ಎಷ್ಟು ದಪ್ಪ ಇದೆ ನೋಡ್ತಾ ಇದ್ದೀರಾ, ಸಕ್ಕತ್ತಾಗಿದೆ. ಕ್ವಾಲಿಟಿ ಕೂಡ ಬೆಂಕಿರುವಂಥದ್ದು ಬ್ರಿಕ್ ಎಂದು. ನಂತರ USB ಟೈಪ್ ಸಿ ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಸಿ ಒಂದು ಒಳ್ಳೆಯ ವಿಷಯ, ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಮತ್ತು ನಿಮಗೆ ಒಂದು ಅಡಾಪ್ಟರ್ನ ಕೂಡ ಕೊಟ್ಟಿದ್ದಾರೆ ಟೈಪ್ ಸಿಯಿಂದ, 3.5 mm ಹೆಡ್ಫೋನ್ ಜಾಕ್ ಅಡಾಪ್ಟರ್. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಅಂತ. ಯೂಶ್ವಲಿ ಒಂದು ಪ್ರೈಸ್ ಅಂದಲ್ಲಿ ಯಾರು ಕೂಡ ಇತ್ತೀಚೆಗೆ ಕೊಡ್ತಾ ಇಲ್ಲ, ಇವರು ಕೂಡ ಕೊಟ್ಟಿಲ್ಲ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ, ಬೆಂಕಿ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಸಖತ್ತಾಗಿದೆ. ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಕೆಳಗೆ ಬಿದ್ದರೂ ಕೂಡ ಅಷ್ಟು ಈಸಿಯಾಗಿ ಏನೂ ಆಗಲ್ಲ, ಟ್ರೈ ಮಾಡ್ಬೋಣ, ಏನೂ ಆಗಲ್ಲ, ಸಾಲಿಡ್ ಆಗಿದೆ ಇವರು. ಒಡೆದ್ಗಿಡ್ದು ಹೋದ್ರೆ ಆಮೇಲೆ ನನ್ನ ಕೈಯಲ್ಲಿ ಬಿಚ್ಚಿಸ್ತಿರೋ ದುಡ್ಡನ್ನ ಪಡಿಸಿಲ್ಲ. ಇಷ್ಟು ಎತ್ತರದಿಂದ ಹತ್ತಾಕಿದ್ರೆ ಏನಾಗಿಲ್ಲ, ನೆಲಕ್ಕೆ ಬಿದ್ದರೆ ನಾನು ಗ್ಯಾರಂಟಿ ಕೊಡಲ್ಲ ಒಟ್ಟಿಗೆ. ಸಾಲಿಡ್ ಆಗಿದೆ ಮಾತ್ರ, ಒಂದು ಲೆವೆಲಿಗೆ ವೆಯ್ಟ್ ಕೂಡ ಇರುವಂಥದ್ದು, ಸುಮಾರು 205 ಗ್ರಾಮ್ ವೆಯ್ಟ್ ಇದೆ. ಮತ್ತು ಒಂದು ಲೆವೆಲಿಗೆ ತಿನ್ನಕ್ಕೆ ಕೂಡ ಇದೆ, 8.4 mm ನ ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಯಿತಾ. ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಒಂದು ಒಳ್ಳೆ ವಿಷಯ, ಅಷ್ಟು ಇದೆ ಸ್ಕ್ರಾಚ್ ಆಗಲ್ಲ. ಫ್ರಂಟಲ್ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು, ಬೆಜಲ್ ಈಕ್ವಲ್ ಆಗಿದೆ ಅನ್ನಲ್ಲ, ಬಾಟಮಲ್ಲಿ ಕಂಪೇರೇಟಿವ್ಲಿ ಮೇಲೆ ಲೆಫ್ಟ್ ಟು ರೈಟ್ ಕಂಪೇರ್ ಮಾಡಿದ್ರೆ ಬಾಟಮಲ್ಲಿ ಸ್ವಲ್ಪ ಜಾಸ್ತಿ, ಹೆವಿ ಅನ್ನಲ್ಲ ಸ್ವಲ್ಪ, ಬಟ್ ಸ್ಟಿಲ್ ಬೆಜಲ್ ಹೆವಿ ಕಡಿಮೆ ಇರುವಂಥದ್ದು. ಇನ್ನು ಈ ಒಂದು ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ, ಇದು ಕೂಡ ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ಮ್ಯಾಟ್ ಫಿನಿಶ್ ಆಯಿತಾ, ಒಂದು ರೀತಿ ಡ್ಯುಯಲ್ ಟೋನ್ ಫಿನಿಶು. ಕ್ಯಾಮ್ರಾಯಿಂದ ಕೆಳಗಡೆ ಮ್ಯಾಟ್ ಫಿನಿಶು, ಮೇಲ್ಗಡೆ ಗ್ಲಾಸಿ ಫಿನಿಶು, ಮತ್ತು ಟೆಕ್ಸ್ಚರ್ ತುಂಬ ಯುನೀಕ್ ಆಗಿರುವಂಥ, ಸಖತ್ತಾಗಿದೆ ನೋಡೋದಕ್ಕೆ. ಹೆವಿ ಪ್ರೀಮಿಯಮ್ ಫೋನ್ ರೀತಿ ಕಾಣುತ್ತೆ, ಆಬ್ವಿಯಸ್ಲಿ ಪ್ರೀಮಿಯಮ್ ಫೋನ್, 50,000 ಕೊಡ್ತಾ ಇದ್ದೀವಿ ಅಂತ ಅಂದರೆ ಸಖತ್ತಾಗಿದೆ ಆಯಿತಾ. ಸೊ ಈ ಒಂದು ಬೆಲೆಗೆ ಹೌದು, ನೋಡಿದ ತಕ್ಷಣ ಕಡಿಮೆ ದುಡ್ಡಿನ ಫೋನ್ ಅಂತೂ ಅಲ್ಲಾಗೋದು ಅಂತ ಅನಿಸ್ಬಿಡುತ್ತೆ, ಸಖತ್ತಾಗಿದೆ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು, ಮತ್ತು ಡ್ಯುಯಲ್ LED ಫ್ಲಾಶ್, ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಒಂದು ಫೋನಿರುವಂಥ ಫ್ರೇಮ್ ಬಂದುಬಿಟ್ಟು ಮೆಟಾಲಿಕ್ ಫ್ರೇಮ್, ಹೌದು ಫ್ಲಾಗ್ಶಿಪ್ ಸ್ಪೆಸಿಫಿಕೇಶನ್ ಅಂದರೆ ಮೆಟಾಲಿಕ್ ಫ್ರೇಮ್ ಕೊಡಲೇಬೇಕು, ಇದರಲ್ಲಿ ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಇದರಲ್ಲಿ ನಿಮಗೆ USB ಟೈಪ್ ಸಿ ಪೋರ್ಟ್ ಇದೆ, ಮತ್ತು ಹೆಡ್ಫೋನ್ ಜಾಕ್ ಕೊಟ್ಟಿಲ್ಲ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, 2 SIM ಬೇಕಾದ್ರೆ ನೀವು ಹಾಕ್ಕೊಬೋದು. ಜೊತೆಗೆ ಈ ಒಂದು ಫೋನಲ್ಲಿ IP52 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟೋ ಫೋನ್ಗಳಲ್ಲಿ ಈ ಒಂದು ರೇಟಿಂಗ್ನೇ ಕೊಡಲ್ಲ, ಅಟ್ಲೀಸ್ಟ್ ಇವರು IP52 ಕೊಟ್ಟಿರುವಂಥದ್ದು ಖುಷಿ ಕೊಟ್ಟಂಥ ವಿಷಯ. IP57, 58 ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇದು ಕೂಡ ಓಕೆ ಅಂತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜ್ಗೆ ಸೂಪರ್ ಆಗಿದೆ, ತುಂಬ ಪ್ರೀಮಿಯಮ್ ಆಗಿ ಬಿಲ್ಡ್ ಮಾಡಿದರೆ ಸಖತ್ತಾಗಿ, ತುಂಬ ಸಾಲಿಡ್ ಆಗಿರುವಂಥದ್ದು, ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿಲ್ಲ, ನನಗಂತೂ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 6.78 inch ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಇದು 10-bit ಡಿಸ್ಪ್ಲೇ ಅಲ್ಲ, 1 billion ಕಲರ್ನ ಸಪೋರ್ಟ್ ಮಾಡಲ್ಲ, ಅದೊಂದು ಬೇಜಾರಾಯ್ತು ನನಗೆ. ಇದರಲ್ಲಿ 120 Hz ರೆಫ್ರೆಶ್ ರೇಟ್ ಇರುವಂಥದ್ದು, ಟಚ್ ಸ್ಯಾಂಪಲಿಂಗ್ ರೇಟ್ ಕೂಡ ಅಷ್ಟೇ ಹೆವಿ ಇದೆ ಆಯಿತಾ. ಗೇಮರ್ಸ್ಗಳಿಗೆ ಅಂತಲೇ ಮಾಡಿರುವಂಥ ಸ್ಮಾರ್ಟ್ ಫೋನ್ ಅಂತ ಬೇಕಾದ್ರೂ ಅನ್ಬೋದು. ಯೂಶ್ವಲಿ ಐಕೋನ್ ಅವರು ಲಾಂಚ್ ಮಾಡುವಂಥ ಎಲ್ಲ ಫೋನಲ್ಲೂ ಕೂಡ ಒಳ್ಳೆಯ ಪ್ರೊಸೆಸರ್ನ ಹಾಕಿರ್ತಾರೆ, ಪ್ರೊಸೆಸರ್ನಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ. ಸೊ ಗೇಮಿಂಗ್ಗೋಸ್ಕರನೇ ಮಾಡಲಾಗಿರುವಂಥ ಫೋನ್ ಆಗಿರೋದ್ರಿಂದ. ಸೊ ಡಿಸ್ಪ್ಲೇ ಸೂಪರ್ ಆಗಿದೆ, ಆದರೆ ಅದೇ 10-bit ಕೊಡ್ಬೋದಾಗಿತ್ತು ನನಗೆ ಅನ್ನಿಸ್ದಂಗೆ. 1000 nits ಪೀಕ್ ಬ್ರೈಟ್ನೆಸ್ ಹೊಂದಿರುವಂಥ ಡಿಸ್ಪ್ಲೇ ಇದಾಗಿರ್ಬೋದು. ಡಿಸ್ಪ್ಲೇ ಕ್ಲಾರಿಟಿ ಸಕ್ಕತ್ತಾಗಿದೆ, ವ್ಯೂವಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥ ಪ್ರತಿಯೊಂದು ಚೆನ್ನಾಗಿದೆ, ಅದೊಂದು ಕೊಟ್ಟಿದ್ರೆ ಸಕ್ಕತ್ತಾಗಿರ್ತಾ ಇತ್ತು ಆಯಿತಾ. ಸೊ ಬ್ಲ್ಯಾಕ್ಸ್ ಡೀಪ್ ಬ್ಲ್ಯಾಕ್ ಕಾಣುತ್ತೆ, ಒಟ್ಟಿಗೆ ಸಕ್ಕತ್ತಾಗಿದೆ.
ಅದೊಂದು ನನಗೆ ಬೇಜಾರು ಮಾಡ್ತು. ಇನ್ನು ವೇರಿಯಂಟ್ ಗಳ ಬಗ್ಗೆ ಮಾತನಾಡಬೇಕಂತ ಅಂದ್ರೆ, ನಂಗನಿಸ್ತಂಗೆ ಈ ಒಂದು ಸ್ಮಾರ್ಟ್ ಫೋನ್ ಸದ್ಯಕ್ಕೆ ಎರಡು ವೇರಿಯಂಟ್ ಲಾಂಚ್ ಆಗ್ಬಹುದು. 8GB RAM ಮತ್ತೆ 256GB ಸ್ಟೋರೇಜ್, ಮತ್ತೆ ಇನ್ನೊಂದು 12GB RAM ಮತ್ತೆ 256GB ಸ್ಟೋರೇಜ್. ಇದ್ರಲ್ಲಿರುವಂತಹ ರ್ಯಾಮ್ ಬಂದ್ಬಿಟ್ಟು LPDDR5 RAM. ಕ್ರೇಜಿ ವಿಷಯ, ತುಂಬಾ ಒಳ್ಳೆಯ ರ್ಯಾಮು, ತುಂಬಾ ಫಾಸ್ಟ್ ರೀಡ್ ರೈಟ್ ಇರುತ್ತೆ. ಸೊ ಕ್ರೇಜಿ ರ್ಯಾಮು, ಫ್ಲಾಗ್ಶಿಪ್ ರ್ಯಾಮು, ಮತ್ತು ಸ್ಟೋರೇಜ್ ಕೂಡ ಅಷ್ಟೇ, UFS 3.1 ಸ್ಟೋರೇಜ್, ತುಂಬಾ ಫಾಸ್ಟ್ ಆಗಿ ರೀಡ್ ರೈಟ್ ಆಗುತ್ತೆ. ಇದು ಕೂಡ ಫ್ಲಾಗ್ಶಿಪ್ ಸ್ಟೋರೇಜ್ ಆಗಿರುವಂಥದ್ದು. ಸೂಪರ್ ವಿಷಯ, ಇದರಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ ಅವರು. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಆಗಿಳದಂಗೆ ಈ ಒಂದು ಫೋನಲ್ಲಿ ಎರಡು ಪ್ರೊಸೆಸರ್ ಇರುವಂಥದ್ದು. ಒಂದು Snapdragon 8 Plus Gen 1 ಪ್ರೊಸೆಸರು. ಸ್ನ್ಯಾಪ್ಡ್ರಾಗನ್ ಇದು ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಸದ್ಯಕ್ಕೆ, ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಸ್ನ್ಯಾಪ್ಡ್ರಾಗನಲ್ಲಿ ಇಲ್ಲ ಸದ್ಯಕ್ಕೆ. ಸೊ ಈ ಒಂದು ಪ್ರೊಸೆಸರ್ ಫ್ಲಾಗ್ಶಿಪ್ ಪ್ರೊಸೆಸರ್ ಆಯ್ತಾ, 4 nanometer ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು BGMI ಚೆಕ್ ಮಾಡಿದಂಗೆ ಇದರಲ್ಲಿ 90 FPS ಆಪ್ಷನ್ ಇಲ್ಲ. ಎಕ್ಸ್ಟ್ರೀಮ್ ಅಲ್ಲಿ ಆಡ್ಕೊಬೋದು, ತುಂಬ ಸ್ಮೂತಾಗಿ, ಎಲ್ಲೂ ಲ್ಯಾಗ್ ಅನ್ಸಲ್ಲ, ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಯಾವ ಟಾಸ್ಕನ್ನು ಹೆಂಗೆ ಬೇಕಾದರೂ ಮಾಡ್ಬೋದು ಆಯ್ತಾ, ಹೇಳಿದ್ನಲ್ಲ ಹೆವಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತ. ಸೊ ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಈ ಒಂದು ಫೋನ್ 10.3 lakh ಹತ್ತಿರ 11 lakh ತನಕ ಕೂಡ ರೇಟಿಂಗನ್ನು ಕೂಡ ಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಕ್ರೇಜಿ ವಿಷಯ, ನಾನು ಇದುವರೆಗೂ ಆ ಒಂದು ಬೆಂಚ್ ಮಾರ್ಕ್ ಚೆಕ್ ಮಾಡಿರೋದ್ರಲ್ಲಿ ಅತಿ ಹೆಚ್ಚು ರೇಟಿಂಗ್ ಅನ್ನು ಪಡ್ಕೊಂಡಿರುವಂಥ ಸ್ಮಾರ್ಟ್ಫೋನ್ ಇದಾಗಿರುವಂಥದ್ದು. ಇದುವರೆಗೂ ನಾನು ಚೆಕ್ ಮಾಡೋದ್ರಲ್ಲಿ ಯಾವುದು ಕೂಡ ಇಷ್ಟು ಜಾಸ್ತಿ ರೇಟಿಂಗ್ ಅನ್ನು ಕೊಟ್ಟಿರಲಿಲ್ಲ. ಮತ್ತು ನಾನು ಆಗಿಳದಂಗೆ ಈ ಒಂದು ಫೋನಲ್ಲಿ ಇನ್ನೊಂದು ಪ್ರೊಸೆಸರ್ ಇದೆ, V1 Plus ಪ್ರೊಸೆಸರ್ ಅಂತ. ಇದು ಡೆಡಿಕೇಟೆಡ್ ಆಗಿ ಕ್ಯಾಮ್ರಾ ಮತ್ತು ಗೇಮಿಂಗ್ಗೋಸ್ಕರ ಮಾಡಲಾಗಿರುವಂಥ ಪ್ರೊಸೆಸರ್ ಆಯ್ತಾ. ನೀವು ಫೋಟೋ ತೆಗೆದಾಗ ಅದನ್ನು ಪ್ರೊಸೆಸ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಈ ಒಂದು ಚಿಪ್ಪನ್ನು ಹಾಕಿರುವಂಥದ್ದು. ಮತ್ತು ಗೇಮ್ ಮಾಡಬೇಕಾದ್ರೂ ಅಷ್ಟೇ ಕೆಲವೊಂದು ಟಾಸ್ಕನ್ನು ಈ ಒಂದು ಪ್ರೊಸೆಸರ್ ಕೂಡ ತಗೊಳುತ್ತೆ. ಅದರಿಂದ ಈ ಒಂದು ಮೇಯ್ನ್ ಈ ಒಂದು ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ಗೆ ಜಾಸ್ತಿ ಹೆವಿ ಲೋಡ್ ಕೊಡಲ್ಲ. ಸೊ ತುಂಬ ಯೂಸ್ ಆಗುತ್ತೆ ನಂಗನ್ನಿಸ್ತಂಗೆ ಈ ಟೈಮಲ್ಲಿ, ಒಂದು ಒಳ್ಳೆಯ ವಿಷಯ. ಈ ರೀತಿ ನಂಗನ್ನಿಸ್ತಂಗೆ ಕೆಲವು ಸ್ಮಾರ್ಟ್ಫೋನ್ ಕಂಪ್ನಿಗಳು ಈ ರೀತಿ ಎರಡೆರಡು ಪ್ರೊಸೆಸರ್ನ ಹಾಕಿದ್ದಾರೆ. ಈ ಎರಡನೇ ಪ್ರೊಸೆಸರ್ ಅಂತ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ಬಟ್ ಕೆಲವೊಂದು ಟಾಸ್ಕನ್ನು ಇದು ಆ ಒಂದು ಮೇನ್ ಪ್ರೊಸೆಸರ್ ಜೊತೆ ಶೇರ್ ಮಾಡುತ್ತೆ. ಅದರಿಂದ ಈ ಮೇನ್ ಪ್ರೊಸೆಸರ್ಗೆ ಸ್ವಲ್ಪ ಇನ್ನೂ ಜಾಸ್ತಿ ಟಾಸ್ಕ್ ಮಾಡೋದಕ್ಕೆ ಜಾಗ ಉಳ್ಕೊಡುತ್ತೆ. ಸೊ ಆ ರೀತಿ, ಸೊ ಬೆಂಕಿ ವಿಷಯ, ಪ್ರೊಸೆಸರ್ ಯಾವುದು ಕಾಂಪ್ರಮೈಸ್ನ ಮಾಡಿಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ರೇರಲ್ಲಿ 3 sensor ಇರುವಂಥದ್ದು, 3 camera ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 50 megapixel 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೂಡ ಹೊಂದಿರುವಂಥದ್ದು. ಸೂಪರ್ ವಿಷಯ, ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ. ಒಂದು ಒಳ್ಳೆ ಕ್ಲಾರಿಟಿ ಫೋಟೋ ತೆಗೆಯುತ್ತೆ. ನಂಗಂತೂ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡಿದ್ರೆ ಅಂತ ಅನಿಸಿಲ್ಲ, ಸಖತ್ ಒಳ್ಳೆ ಫೋಟೋ ತೆಗೆಯುತ್ತೆ. ಸೊ 108 MP 65 MP ಎಷ್ಟೇ MP ಇದ್ರೂ ಅಷ್ಟೇ ಆಯ್ತಾ. ಸೆನ್ಸಾರ್ ಇಂಪಾರ್ಟೆಂಟು, ಇದರಲ್ಲಿರುವಂಥ ಸೆನ್ಸಾರ್ ಸೂಪರ್ ಆಗಿದೆ. ಇದು ತೆಗೆಯುವಂಥ ಫೋಟೋ ನನಗಂತೂ ಇಂಪ್ರೆಸ್ ಮಾಡ್ತು. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಸಖತ ಮಾಡುತ್ತೆ. ಮೇನ್ ನ್ಯಾಚುರಲ್ ಆಗೇನೆ, ಯಾವುದೋ ಡೆಪ್ ಸೆನ್ಸರ್ ಯೂಸ್ ಮಾಡ್ಕೊಂಡಂಗೆ ನ್ಯಾಚುರಲ್ ಬ್ಲರ್ನ ಈ ಒಂದು ಮೇನ್ ಸೆನ್ಸರೇ ಮಾಡುತ್ತೆ. ಅದು ನನಗೆ ಹೆವಿ ಇಂಪ್ರೆಸ್ ಮಾಡಿತು. ಅದನ್ನು ಬಿಟ್ಟರೆ ಇನ್ನೊಂದು ಸೆನ್ಸರ್ ಇರುವಂಥದ್ದು 12 megapixel ಅಂದರೆ ಟೆಲಿಫೋಟೋ ಲೆನ್ಸ್. ಇದು 2x ಆಪ್ಟಿಕಲ್ ಜೂಮನ್ನು ಮಾಡುತ್ತೆ. 2x ಆಪ್ಟಿಕಲ್ ಜೂಮ್ನ ಅವಶ್ಯಕತೆಯೂ ಇರಲಿಲ್ಲ ಆಯಿತಾ. ಅಟ್ಲೀಸ್ಟ್ 3x 5x ಕೊಟ್ಟರೆ ಚೆನ್ನಾಗಿರ್ತದೆ ನಂಗನ್ನಿಸ್ತಂಗೆ. 2x ಕೊಟ್ಟಿದ್ದಾರೆ. ಅದು ಪೋರ್ಟ್ರೇಟ್ ಶಾಟ್ನ ತೆಗಿಬೇಕಾದ್ರೆ ನಂಗನ್ನಿಸ್ತಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬಹುದು. ಅದು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ, ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೊಂದು ಕೊನೆಯದು 13 megapixel ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೇ ಲೈಟ್ ಲೋ ಲೈಟ್ ಎರಡೂ ಕೂಡ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. ಮೇನ್ ಸೆನ್ಸರ್ ಅಷ್ಟೇ, ಲೋ ಲೈಟಲ್ಲೂ ಕೂಡ ತುಂಬ ಒಳ್ಳೆಯ ಫೋಟೋನ ತೆಗೆಯಬಲ್ಲಂಥ ಸಾಮರ್ಥ್ಯ ಒಂದು ಸೆನ್ಸಾರಿಗಿರುವಂಥದ್ದು. ರೇರ್ ಕ್ಯಾಮ್ರಾ ಕ್ಲಾರಿಟಿ ಸೂಪರ್ ಆಗಿದೆ. ಸೊ ಯಾವುದೇ ಕಾಂಪ್ರಮೈಸ್ನ ಈ ಒಂದು ಪ್ರೈಸ್ ಅಂಜಿಂಗ್ ಮಾಡಿಲ್ಲ ಅಂತೀನಿ. ಒಂದು ಪ್ರೈಸ್ ಅಂಜಿಂಗ್ ಹೌದು, ಕ್ಯಾಮ್ರಾಗೋಸ್ಕರ ಕೂಡ ಈ ಒಂದು ಫೋನ್ನ ಒಂದು ಆಪ್ಷನ್ ಇಟ್ಕೊಬೋದು ಅಂತ ನನಗಂತೂ ಅನ್ನಿಸ್ತಾ ಇದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ, ಒಂದು ಫೋನಲ್ಲಿ 16 megapixel ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸೊ ಇತ್ತಗೆ ಒಂದು ಫೋಟೋ ಕೂಡ ಚೆನ್ನಾಗಿದೆ ಒಂದು ಲೆವೆಲಿಗೆ. ಕ್ಲಾರಿಟಿ ಕ್ರಿಸ್ಪ್ ಆಗಿದೆ ಆಯ್ತಾ. ಫ್ರಂಟ್ ನಂದು ಬಿಯರ್ಡೆಲ್ಲ ಒಂಥರ ಕ್ಲಾರಿಟಿ ಒಂದು ಲೆವೆಲಿಗೆ ಝೂಮ್ ಮಾಡಿದ್ರು ಕೂಡ ರಿಟರ್ನ್ ಆಗಿರುತ್ತೆ. ಸೊ ಚೆನ್ನಾಗಿದೆ ಅನ್ನಿಸ್ತು ನಂಗನ್ನಿಸ್ತಂಗೆ. ಮತ್ತು ಸ್ವಲ್ಪ ಕಲರ್ ಈ ಫ್ರಂಟ್ ಬ್ಯಾಕ್ ಎರಡು ಕೂಡ ಸ್ವಲ್ಪ ಕಲರ್ ಎದ್ದೆದ್ದು ಕಾಣೋ ಥರ ಮಾಡುತ್ತೆ ಅನ್ನಿಸ್ತು. ನ್ಯಾಚುರಲ್ ಅಂತ ಅನಿಸಲ್ಲ ನಿಮಗೆ, ಬಟ್ ಸ್ಟಿಲ್ ಕೆಲವು ಜನಕ್ಕೆ ಅದೇ ಇಷ್ಟ ಆಗುತ್ತೆ. ನ್ಯಾಚುರಲ್ ನೀಡಿದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಡೀಟೇಲಿಂಗಲ್ಲಿ ಯಾವುದೇ ಡಿಫ್ರೆನ್ಸ್ ನಿಮಗೆ ಬರೋದಿಲ್ಲ. ಅದನ್ನು ಬಿಟ್ಟರೆ ಇದರಲ್ಲಿ ಮ್ಯಾಕ್ರೋ ಮೋಡ್ ಕೂಡ ಇರುವಂಥದ್ದು. ಮ್ಯಾಕ್ರೋ ಸೆನ್ಸರ್ ಎಲ್ಲ, ಬಟ್ ಸ್ಟಿಲ್ ಒಂದು ಮೇನ್ ಸೆನ್ಸರ್ ಮ್ಯಾಕ್ರೋ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಒಂದು ಮ್ಯಾಕ್ರೋ ಶಾರ್ಟ್ಸ್ ಆ್ಯಕ್ಚುಲಿ ನಾರ್ಮಲ್ ಡೆಡಿಕೇಟೆಡ್ ಮ್ಯಾಕ್ರೋ ಲೆನ್ಸ್ ಇದ್ದರೂ ಕೂಡ ಇಷ್ಟು ಚೆನ್ನಾಗಿ ಫೋಟೋ ಬರಲ್ಲ ಎಷ್ಟೋ ಫೋನಲ್ಲಿ ಆಯಿತಾ. ಯಾವುದೇ ಡೆಡಿಕೇಟೆಡ್ ಮ್ಯಾಕ್ರೋ ಲೆನ್ಸ್ ಇಲ್ಲ ಅಂದರೂ ಕೂಡ ಇದರಲ್ಲಿ ಬರುವಂಥ ಮ್ಯಾಕ್ರೋ ಶಾರ್ಟ್ಸು ಇಂಪ್ರೆಸ್ ಮಾಡ್ತು ನನಗೆ.
ಸೊ ತೋರಿಸೋ ಎಕ್ಸಾಂಪಲ್ನ ಸಖತ್ತಾಗಿದೆ ಇವರು, ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ವಿಡಿಯೋಗ್ರಾಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ ನಿಮಗೆ ಫುಲ್ ಎಚ್ ಡಿಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಕ್ಲಾರಿಟಿ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು, ಅದನ್ನು ಕೂಡ ನಿಮಗೆ ತೋರಿಸ್ತದೆ. ಓವರ್ಆಲ್ ಕ್ಯಾಮ್ರಾ ಪರವಾಗಿಲ್ಲ ಅವರು ನನಗೆ ಒಂದು ಲೆವೆಲಿಗೆ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ನೋಡ್ತಾ ಇದ್ದೀರಾ ತುಂಬ ಫಾಸ್ಟ್ ಆಗಿದೆ. ಇದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಆಯಿತಾ, ಸೊ ಅಲ್ಟ್ರಾಸಾನಿಕ್ ಎಲ್ಲ ಈ ಒಂದು ಪ್ರೈಸಿಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಸೊ ಐಕೂ ಫೇಸ್ ಅನ್ಲಾಕ್ ಬಗ್ಗೆ ತಲೆನಾಗೆ ಇಟ್ಕೊಳ್ಳೋಂಗಿಲ್ಲ, ಪಾಟ್ 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 ಅಂತ ಅನ್ಲಾಕ್ ಮಾಡಿ ಬಿಸಾಕುತ್ತೆ, ಸೂಪರ್ ಆಗಿದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 4700mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 120W ಚಾರ್ಜರ್ ಕೊಟ್ಟಿದ್ದಾರೆ, ಕ್ರೇಜಿ ವಿಷಯ. ಕೇವಲ 19 ನಿಮಿಷದಲ್ಲಿ ಒಂದು ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲ ಅಂತ ಕೆಪಾಸಿಟಿ ಹೊಂದಿರುವಂಥದ್ದು. 20 ನಿಮಿಷ ವಿತಿನ್ 20 ಮಿನಿಟ್ಸ್ ಈ ಒಂದು ಫೋನ್ ಫುಲ್ ಚಾರ್ಜ್ ಆಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಅದು ಕೂಡ 4700mAh ಕೆಪಾಸಿಟಿ ಬ್ಯಾಟ್ರಿ, ನೀವು ಸ್ನಾನಕ್ಕೆ ಹೋಗಿ ಬರೋಷ್ಟು ಪಟ್ಟ ಚಾರ್ಜ್ ಆಗಿ ಮುಖ ದೊಳ್ಕೊಂಬರೋಷ್ಟು ಅರ್ಧಕ್ಕಿಂತ ಜಾಸ್ತಿ ಚಾರ್ಜ್ ಆಗಿರುತ್ತೆ. ಸೊ ಆ ರೀತಿ ಸೂಪರ್ ಶಾವಿ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಫೋನ್ನ ಸ್ಪೀಕರ್ ಸಖತ್ತಾಗಿದೆ ಆಯಿತಾ, ಸ್ಟೀರಿಯೋ ಸ್ಪೀಕರು, ಕ್ಲಾರಿಟಿ ಸಖತ್ತಾಗಿದೆ, ಕ್ರಿಸ್ಪ್ ಆಗಿರುವಂಥ ಜೋರಾಗಿ ಕೂಡ ಕೇಳುತ್ತೆ. ಸ್ಟೀರಿಯೋ ಸ್ಪೀಕರು ಮೈನ್ ಸ್ಪೀಕರು ಬಾಟಮಲ್ಲಿದೆ, ಇನ್ನೊಂದು ಇಯರ್ ಪೀಸ್ ಹತ್ರ ಇರುವಂಥ ಸ್ಪೀಕರ್ ಎರಡನೇ ಸ್ಪೀಕರ್ ಇದೆ, ಕೆಲಸವನ್ನು ಮಾಡುತ್ತೆ. ಒಂದು ಎರಡನೇ ಸ್ಪೀಕರ್ ಕೂಡ ಜೋರಾಗಿ ಕೇಳುತ್ತೆ ಒಂದು ಲೆವೆಲಿಗೆ ಆಯಿತಾ. ಸೊ ಹೆವಿ ಇಂಪ್ರೆಸ್ ಮಾಡಿ, ಸಖತ್ತಾಗಿರೋ ಸ್ಪೀಕರ್ ಮಾತ್ರ. ಇನ್ನು ವಾಯ್ಸ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 12 ಬೇಸ್ಮೆಂಟ್ ಆಗ್ತಿರುವಂಥ ಫನ್ ಟಚ್ ವಾಯ್ಸ್ ಇರುವಂಥದ್ದು, ಇದೊಂಥರ ನಿಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ನೀಡುತ್ತೆ ಆಯಿತಾ. ಮತ್ತು ಕೆಲವೊಂದು ಅಪ್ಲಿಕೇಶನ್ಗಳನ್ನು ರಿಮೂವ್ ಮಾಡಲಾಗಿದೆ, ಮುಂಚೆ ಇನ್ನು ಕೆಲವೊಂದು ಅಪ್ಲಿಕೇಶನ್ನು ಎಲ್ಲ ಇರ್ತಿತ್ತಲ್ವಾ, ಸೊ ಅದನ್ನೆಲ್ಲ ರಿಮೂವ್ ಮಾಡಿದರೆ, ಯಾವುದೇ ಜೋಶ್ ಅದು ಇದೆಲ್ಲ ಬರ್ತಿತ್ತು ಮುಂಚೆ, ಅದನ್ನೆಲ್ಲ ರಿಮೂವ್ ಮಾಡಾಕಿದರೆ ಒಂದು ಒಳ್ಳೆಯ ವಿಷಯ. ಕೆಲವೊಂದಿದೆ ಸ್ಟಿಲ್, ಅದನ್ನ ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಡೆಯುತ್ತೆ, ಅದೇ ಒಂದು ಖುಷಿ ವಿಷಯ. ಎಲ್ಲೂ ಕೂಡ ಲ್ಯಾಗೇ ಅನಿಸಿಲ್ಲ, ತುಂಬ ಚೆನ್ನಾಗಿ ಈ ಒಂದು 120Hz ಆಪ್ಟಿಮೈಸ್ ಮಾಡಿದರೆ ಸಖತ್ತಾಗಿದೆ, ತುಂಬ ಸ್ಮೂತ್ ಆಗಿರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಸಿಗ್ತದೆ, ಬ್ಲೂಟೂತ್ 5.2 ಕೂಡ ಇರುವಂಥದ್ದು, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಕ್ಯಾರಿಯರ್ ಅಗ್ರಿಗೇಷನ್ ಅಂತ ಅಂದರೆ ಈ ಒಂದು ಫೋನು ಎರಡು ಮಲ್ಟಿಪಲ್ ಟವರ್ಸಿಗೆ ಕನೆಕ್ಟ್ ಆಗುತ್ತೆ ಆಯಿತಾ. ಸೊ ನೀವು LTE+ ಅಂತ ನಿಮ್ಮ ಫೋನ್ನ ಮೇಲ್ಗಡೆ ನೋಡ್ತಾ ಇದ್ರೆ ಅದು ಕ್ಯಾರಿ ಅಗ್ರಿಗೇಷನ್ನ ಹೊಂದಿರುವಂಥ ಫೋನ್ ಅಂತ, ಬೇರೆ ಇನ್ನೇನು ಅಲ್ಲ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ OnePlus 10T ಕೂಡ ಲಾಂಚ್ ಆಗ್ತಿರುವಂಥದ್ದು. ಆ ಒಂದು ಫೋನಿಗೆ ಕಂಪೇರ್ ಮಾಡಿದ್ರೂ ಕೂಡ ಆಲ್ಮೋಸ್ಟ್ ಪ್ರತಿಯೊಂದು ಸ್ಪೆಸಿಫಿಕೇಶನಲ್ಲಿ ಈ ಒಂದು iQOO 9T ವಿನ್ ಆಗ್ತಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಫೋನ್ದು ಮೈನ್ ಫೀಚರ್ಸ್ ಆಯಿತಾ. ಸೊ ನೀವು ಆದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನ್ ಈ ಒಂದು ಪ್ರೈಸಂದಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ಹೇಳೋದಲ್ಲ ಆಗಲಿಲ್ಲದಂಗೆ ಈ ಒಂದು ಫೋನ್ ಸುಮಾರು 47,000-48,000 ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಅಷ್ಟು ಲಾಂಚ್ ಆಗಬಹುದು. ಆ ಒಂದು ಪ್ರೈಸಂದಿಗೆ ಹೌದು ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ಇದರಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ, ಪ್ರತಿಯೊಂದು ಕೂಡ ಸಖತ್ತಾಗಿರುವಂಥದ್ದು, ಎಲ್ಲದೂ ಚೆನ್ನಾಗಿದೆ. ಡಿಸ್ಪ್ಲೇ ಸ್ವಲ್ಪ 10 ಬಿಟ್ ಕೊಟ್ಟಿದ್ರೆ ಹೆವಿ ಇಂಪ್ರೆಸ್ ಮಾಡ್ತಾಯಿತ್ತು ನಂಗೆ ಅನಿಸ್ದಂಗೆ. ಕೆಲವು ಜನಕ್ಕೆ ಫ್ರಂಟ್ ಕರ್ವ್ ಡಿಸ್ಪ್ಲೇ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಈ ಒಂದು ಬೆಲೆಗೆ ನಿಮ್ಮ ಕರ್ವ್ ಡಿಸ್ಪ್ಲೇ ಇರುವಂಥ ಫೋನ್ಗಳು ಕೂಡ ಸಿಗ್ತವೆ, ಬಟ್ ಅದು ತುಂಬ ಡೆಲಿಕೇಟ್, ಕೆಳಗೆ ಬಿದ್ದರೆ ಪಟ್ ಅಂತ ಹೋಗಿ ಹಾಕೊಂಬಿಡುತ್ತೆ. ಸೊ ಯೋಚನೆ ಮಾಡಿ ನಿಮಗೆ ಅವಶ್ಯಕತೆ ಆಗ. ಒಟ್ಟಿಗೆ ಗೇಮಿಂಗ್ ಆದರೂ ಒಂದು ಗೇಮಿಂಗ್ ಅಂತೂ ಬೆಂಕಿ ಇದೆ ನಿಮಗೆ. ಹೆವಿ ಫ್ಲಾಗ್ಶಿಪ್ ಪ್ರೊಸೆಸರು, ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ಸ್ಪೆಸಿಫಿಕೇಷನ್ ಸೂಪರ್ ಆಗಿದೆ. ಕ್ಯಾಮ್ರಾಗೋಸ್ಕರ ಕೂಡ ನೀವು ಬೇಕಾದ್ರೆ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಮತ್ತು ಈ ಒಂದು ಫೋನ್ ಅಮೆಝಾನಲ್ಲಿ ಲಾಂಚ್ ಆಗ್ತದೆ, ಏನೋ ಅವರೇನೋ ಕಾಂಪಿಟೇಷನ್ ಥರ ಏನೋ ಮಾಡ್ತಿದ್ದಾರೆ, ಹೋಗ್ಬಿಟ್ಟು ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ಒಬ್ಬರು ಸ್ಪಿನ್ ಮಾಡಿದ್ರೆ ಏನೋ ಫೋನ್ ವಿನ್ ಆಗ್ಬೋದಂತೆ, ಏನೋ ಗಿಫ್ಟ್ಸ್ ಎಲ್ಲ ಇದೆಯಂತೆ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ, ಲಕ್ ಚೆನ್ನಾಗಿದ್ರೆ ವಿನ್ ಆದರೂ ಆಗ್ಬೋದು. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಅನಿಸಿದ ಬಿಟ್ಟು ಕ್ರೀಡೆ ಕಾಮೆಂಟ್ ತಿಳಿಸ್ಬೋದು, ಇಷ್ಟಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಏನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನಲ್ಲಿ.